ಓಕೆ, ಒಂದು ಕಡೆ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ರೆ, ಮಗದೊಂದು ಕಡೆ ಯಡಿಯೂರಪ್ಪನವರು ಬರ ಅಧ್ಯಯನ ಪ್ರವಾಸವನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಕುಮಾರಸ್ವಾಮಿಯವರು ಗ್ರಾಮ ವಾಸ್ತವ್ಯಕ್ಕೆ ರೆಡಿಯಾಗಿದ್ರೆ, ಇತ್ತ ಯಡಿಯೂರಪ್ಪನವರು ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಳೆಗಿನ್ನೂ ಒಂದು ದಿನವಷ್ಟೇ ಬಾಕಿ ಇದೆ, ಅಂದರೆ ಮುಂಗಾರು ಮಳೆ ಆರಂಭವಾಗಕ್ಕೆ. ಉತ್ತರ ಕರ್ನಾಟಕದ ಹಲವೆಡೆ ಈಗಾಗಲೇ ಮಳೆ ಆಗ್ತಾ ಇದೆ. ಇದರ ನಡುವೆ BSY ಅವರಿಗೆ ಈಗ ಬರ ನೆನಪಾದಂತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ 3 ದಿನಗಳ ಕಾಲ ಬರ ಅಧ್ಯಯನವನ್ನು ಕೈಗೊಂಡಿರುವಂಥ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆಯ ಬದಾಮಿ ತಾಲೂಕಿಗೆ ಭೇಟಿಯನ್ನು ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹುನಗುಂದ ತಾಲೂಕಿನ ಬರ ಪರಿಶೀಲನೆ ಮಾಡಿ ಬಳಿಕ ರಾತ್ರಿ ಕೊಪ್ಪಳದಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಕೊಪ್ಪಳ ರಾಯಚೂರಿನ ಲಿಂಗಸಿಗೂರಿನಲ್ಲಿ ಪರಿಶೀಲನೆ ಮಾಡ್ತಾರೆ. ಜೂನ್ 9ರಂದು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಬರ ಅಧ್ಯಯನ ಮಾಡಿ ವಾಪಸ್ ಆಗಲಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಮಸೂದ್, ಯಡಿಯೂರಪ್ಪನವರಿಗೆ ಈಗ ಕಾಟಾಚಾರಕ್ಕೆ ಅಥವಾ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ, ಅದಕ್ಕೆ ಟಕ್ಕರ್ ಕೊಡೋಕ್ಕೋಸ್ಕರ ಇದನ್ನು ಶುರು ಮಾಡಿಕೊಂಡಿದ್ದಾರಾ ಏನು? ಹೌದು ಅರುಣ್, ಏನಂತಂದ್ರೆ ಈಗ ಅವರ ಯಡಿಯೂರಪ್ಪ ಅವರು ಇವತ್ತಿಂದ 3 ದಿನಗಳ ಕಾಲ 4 ಜಿಲ್ಲೆಗಳಲ್ಲಿ ಬರ ಪ್ರವಾಸ ಮಾಡ್ತಾ ಇದ್ದಾರೆ. ಒಬ್ಬರೇ ಬರ ಪ್ರವಾಸ ಮಾಡ್ತಾ ಇದ್ದಾರೆ. ಒಂದು ಸದ್ಯಕ್ಕೆ ಆಪರೇಷನ್ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ BJP ಶಾಸಕರು ಮುಖಂಡರು ಏನ್ ಮಾಡ್ಬೇಕು ಅಂತ ಬಂದಾಗ ಬರ ಪ್ರವಾಸ ಮಾಡಿ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯ ಮಾಡಿದ ಬರ ನಿರ್ವಹಣೆಯಲ್ಲಿ ಅದನ್ನ ಎತ್ತಿ ಹಿಡಿದು ಸರ್ಕಾರವನ್ನ ಪ್ರಶ್ನೆ ಮಾಡೋದು ಒಂದು. ಇನ್ನೊಂದು, ಗ್ರಾಮ ವಾಸ್ತವ್ಯ ಮುಖ್ಯಮಂತ್ರಿಗಳೇನ್ ಗ್ರಾಮ ವಾಸ್ತವ್ಯ ಮಾಡ್ತಿದ್ದಾರೆ ಅದಕ್ಕೆ ತಿರುಗೇಟು ಕೊಡೋದಕ್ಕೂ ಕೂಡ ಯಡಿಯೂರಪ್ಪನವರು ಇವತ್ತಿಂದ 3 ದಿನಗಳ ಕಾಲ ಈ ಒಂದು ಬರ ಪ್ರವಾಸ ಇಟ್ಕೊಂಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಜೂನ್ 21ರಿಂದ ಗ್ರಾಮ ವಾಸ್ತವ್ಯ ಮಾಡ್ತಾರೋ ಆ ಪೈಕಿ 3 ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವರು ಬರ ಪ್ರವಾಸ ಮಾಡ್ತಿದ್ದಾರೆ ಇವತ್ತಿಂದ 3 ದಿನಗಳ ಕಾಲ. ಮತ್ತೆ ಅಲ್ಲಿನ ಸಮಸ್ಯೆಗಳನ್ನು ಕೂಡ ಒಂದು ಸಂಗ್ರಹ ಮಾಡಿ ಸರ್ಕಾರಕ್ಕೆ ತಿಳಿಸಿ ಚಾಟಿ ಬೀಸುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅರುಣ್. ಹಿಂದೇನೂ ಇದೇ ರೀತಿಯಾಗಿ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದ್ರಲ್ಲ, ಕಳೆದ ಬಾರಿಯೂ ಕೂಡ BJP ಶಾಸಕರೆಲ್ಲರೂ ಕೂಡ ಬರ ಪ್ರವಾಸ ಮಾಡಿದ್ರು. ಅದನ್ನ ಸಂಸತ್ ಅಧಿವೇಶನದಲ್ಲೂ ಕೂಡ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಇತ್ತು, ಸರ್ಕಾರಕ್ಕೆ ತರಾಟೆಯನ್ನೇ ತೆಗೆದುಕೊಂಡಿದ್ರು. ಈಗ ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಸರ್ಕಾರವನ್ನ ಸಮರ್ಪಕವಾಗಿ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ BJP ಸಿದ್ಧ ಆಗ್ತಿದೆ. ಆ ಕಾರಣದಿಂದಲೇ ಎಲ್ಲಾ ಶಾಸಕರು ಬರ ಪ್ರವಾಸ ಮಾಡ್ತಿದ್ದಾರೆ. ಮೊದಲನೇದಾಗಿ ಯಡಿಯೂರಪ್ಪನವರೇ ಈ ಬರ ಪ್ರವಾಸಗಳನ್ನ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟು DCಗಳಿಗೆ ಭೇಟಿ ಮಾಡಿ ಏನೇನ್ ಆಗಿದೆ ಏನೇನ್ ಆಗಿಲ್ಲ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಮಗ್ರವಾದಂತಹ ವರದಿ ತಯಾರಿಸಿ ಸರ್ಕಾರಕ್ಕೂ ಮಂಡಿಸ್ತಾರೆ, ಮತ್ತೆ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರವನ್ನ ಪ್ರಶ್ನೆ ಕೂಡ ಮಾಡ್ತಾರೆ ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.